ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಸಂದೇಶ ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ ನಮ್ಮ ಆತ್ಮ ಶುದ್ಧವಾಗಿದ್ದರೆ ಪರಮಾತ್ಮನೇ ನಮ್ಮ ಪರವಾಗಿರುತ್ತಾನೆ ಯಾರನ್ನು ಮೆಚ್ಚಿಸುವ ಕೆಲಸ ಬೇಡ ಅದರ ಅವಶ್ಯಕತೆಯೂ ಇಲ್ಲ ನಮಗಿಂತ ಮುಂಚೆಯೇ ಅನೇಕ ಬಲವಂತರು ಶ್ರೀಮಂತರು ಹುಟ್ಟಿದ್ದರು ಬದುಕಿದ್ದರು ಮತ್ತು ಮರಣ ಹೊಂದಿದರು ಅವರು ಮಾಡಿದ ಕರ್ಮಗಳು ಬಿಟ್ಟು ಅವರ ಧನ ಮತ್ತು ಬಲ ಯಾವುದು ಜೊತೆಗೆ ಹೋಗಲಿಲ್ಲ ನಾಳೆ ಇದೆ ನಮ್ಮ ಪರಿಸ್ಥಿತಿಯೂ ಕೂಡ ಆಗುತ್ತದೆ ನೆನಪಿರಲಿ ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗುವುದಿಲ್ಲ ಋಣ ಮುಗಿಯಿತು ಅಂದರೆ ನಮ್ಮೆತ್ತರಕ್ಕೆ ಹಣದ ರಾಶಿಯನ್ನೇ ಸುರಿದರೂ ನಾವು ಉಳಿಯುವುದಿಲ್ಲ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನ ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಮುಸುಕಿರಲಿ ನಸುಕಿರಲಿ ಮೊಗದಲ್ಲೊಂದು ನಗುವಿರಲಿ ಸುಖವಿರಲಿ ದುಃಖವಿರಲಿ ಮನಸ್ಸಲ್ಲೊಂದು ನಂಬಿಕೆ ಇರಲಿ ಸೋಲಿರಲಿ ಅಥವಾ ಗೆಲುವಿರಲಿ ಜೀವನದಲ್ಲೊಂದು ಛಲವಿರಲಿ ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದಿಲ್ಲ ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು ನಾವು ಕೆಟ್ಟವರಾಗುತ್ತೇವೆ ಜಗತ್ತನ್ನೇ ಮುಳುಗಿಸಬಲ್ಲೆ ಎಂದು ಸಾಗರ ಮೆರೆಯುತ್ತಿತ್ತು ಆದರೆ ಒಂದು ಹನಿ ಎಣ್ಣೆ ಸಾಗರದಲ್ಲಿ ತೇಲಾಡುವುದನ್ನ ನೋಡಿ ಸಾಗರವು ನಾಚಿಕೆಯಿಂದ ಮೌನವಾಯಿತು ಯಾರನ್ನು ಕೀಳಾಗಿ ನೋಡಬೇಡಿ ನಾಳೆ ಅವರ ಮುಂದೆಯೇ ಕೈಕಟ್ಟಿ ನಿಲ್ಲುವ ಸಮಯ ನಿಮಗೂ ಬರಬಹುದು ಅನವಶ್ಯಕ ಮಾತುಗಳಿಗಿಂತ ಅರ್ಥಪೂರ್ಣವಾದ ಮೌನ ಬಹಳ ಒಳ್ಳೆಯದು ಎಷ್ಟೇ ನೋವು ಇರಲಿ ಮನಸ್ಸಲ್ಲಿ ಎಷ್ಟೇ ಬೇಕಾದರೂ ಬೇಜಾರು ತುಂಬಿರಲಿ ನಾವು ಪ್ರೀತಿಸೋ ವ್ಯಕ್ತಿ ನಮಗೋಸ್ಕರ ಸಮಯ ತೆಗೆದುಕೊಂಡು ಮಾತನಾಡುವ ಮಾತಲ್ಲಿ ಎಷ್ಟೋ ಖುಷಿ ಸಿಗುತ್ತದೆ ಮಾತು ಎಲ್ಲರೊಂದಿಗೆ ಮಾತನಾಡುವುದನ್ನು ಕಲಿಸಿದರೆ ಮೌನ ನಮ್ಮೊಂದಿಗೆ ನಾವು ಮಾತನಾಡುವುದನ್ನು ಕಲಿಸುತ್ತದೆ ನೋವು ತಿಂದವರು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾರೆ ನಿನ್ನನ್ನು ಯಾರೇ ತುಳಿದರೂ ಬೆಳೆಸಲು ಮೇಲೊಬ್ಬ ದೇವರಿದ್ದಾನೆ ಕಣ್ಣೀರಿಡಬೇಡ ನಿನಗೂ ಒಂದು ದಿನ ಬರುತ್ತದೆ ನಿನಗೂ ಒಳ್ಳೆಯ ಸಮಯ ಖಂಡಿತ ದೊರೆಯುತ್ತದೆ ಸಾಧನೆ ಮಾಡಬೇಕು ಮಾತನಾಡೋದೇ ಸಾಧನೆ ಆಗಬಾರದು ಪ್ರಾರ್ಥಿಸುತ್ತಿರಿ ಭಾರಗಳು ಕಡಿಮೆಯಾಗುತ್ತವೆ ಜೋರಾಗಿ ನಕ್ಕುಬಿಡಿ ಹೃದಯ ಹಗುರಾಗುತ್ತದೆ ಕ್ಷಮಿಸಿಬಿಡಿ ಕೋಪ ದ್ವೇಷಗಳು ಕಡಿಮೆಯಾಗುತ್ತವೆ ಇವೆಲ್ಲ ಒಳ್ಳೆಯ ಬದುಕಿನ ಸಂಗಾತಿಗಳು ನೇರವಾಗಿ ಮಾತನಾಡುವವರನ್ನು ಯಾರೂ ನಂಬುವುದಿಲ್ಲ ಆದರೆ ಒಳಗೊಂದು ಹೊರಗೊಂದು ಮಾತನಾಡುವವರನ್ನ ಈ ಜನರು ತಕ್ಷಣವೇ ನಂಬಿಬಿಡುತ್ತಾರೆ ಯಾಕೆ ಹೀಗೆ ಒಟ್ಟಿನಲ್ಲಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೆ ಇಲ್ಲಿ ನಿಯತ್ತಿಗೆ ಬೆಲೆಯಿಲ್ಲ ಎನ್ನುವುದು ಇದನ್ನ ನೀವು ನಂಬಿದರೆ ನಂಬಬಹುದು ಅಥವಾ ಬಿಟ್ಟರೂ ಬಿಡಬಹುದು ಈ ಜೀವನ ಇಷ್ಟೆ ಒಬ್ಬರು ನಿಯತ್ತಾಗಿ ಇರುತ್ತಾರೆ ಎಂದರೆ ಅವರಿಗೆ ಬೆಲೆ ಕೊಡುವುದಿಲ್ಲ ಈ ಜಗತ್ತು ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ ಆದರೆ ನೀವು ತಾವರೆಯಂತೆ ಬದುಕಿ ಏಕೆಂದರೆ ತಾವರೆ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಸಹ ತಾನೇ ಕೆಸರಾಗದೆ ತಾವರೆಯಾಗಿಯೇ ಉಳಿಯುತ್ತದೆ ಓದುವ ವಯಸ್ಸಿನಲ್ಲಿ ಇಷ್ಟಪಟ್ಟು ಓದಿ ವಿದ್ಯೆ ಇದ್ದರೆ ಮಾತ್ರ ನಿಮಗೆ ಈ ಜಗತ್ತಿನಲ್ಲಿ ಬೆಲೆ ಬಟ್ಟೆ ನೋಡಿ ಗೆಳೆತನ ಮಾಡಬೇಡಿ ಗುಣ ನೋಡಿ ಗೆಳೆತನ ಮಾಡಿ ಏಕೆಂದರೆ ಬಟ್ಟೆ ಹರಿದು ಹೋಗುವ ತನಕ ಮಾತ್ರ ಇರುತ್ತದೆ ಆದರೆ ಗುಣ ಸಾಯುವವರೆಗೂ ಇರುತ್ತದೆ ನಮ್ಮ ಬದುಕಿನಲ್ಲಿ ಯಾರಿಗೆ ಪ್ರೀತಿ ಗೌರವ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡುತ್ತೇವೆಯೋ ಅವರ ಬದುಕಿನಲ್ಲಿ ನಾವೇನು ಅಲ್ಲವೆಂದು ತಿಳಿದ ಮೇಲೆ ಮನಸ್ಸು ಮೂಕವಾಗಿ ಬಿಡುತ್ತದೆ ದುಡ್ಡಿಗೆ ಇಡೀ ಜಗತ್ತೇ ಮಾತನಾಡುತ್ತದೆ ಆದರೆ ಒಳ್ಳೆಯ ಭಾವವಿರುವವರಿಗೆ ಆ ದೇವರೇ ಬಂದು ತಬ್ಬಿಕೊಳ್ಳುತ್ತಾನೆ ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ ಮೆರೆದವರು ಮಣ್ಣಾಗಲೇಬೇಕು ಉರಿದವರು ಸುಟ್ಟು ಬೂದಿ ಆಗಲೇಬೇಕು ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು ಸಮಯವನ್ನ ನಂಬು ಹೊಲಿಗೆ ಸರಿ ಇದ್ದರೆ ಬಟ್ಟೆ ಸುಂದರ ನಾಲಿಗೆ ಸರಿ ಇದ್ದರೆ ಬದುಕು ಕೂಡ ಸುಂದರವಾಗಿಯೇ ಇರುತ್ತದೆ ದುಡ್ಡು ಇರುವವನಿಗೆ ಕಷ್ಟ ಬಂದರೆ ಊರೆಲ್ಲ ಬಂಧುಗಳೇ ಅದೇ ಏನೂ ಇಲ್ಲದವನಿಗೆ ಕಷ್ಟ ಬಂದರೆ ಸ್ವಂತದವರು ಕೂಡ ಹತ್ತಿರ ಸುಳಿಯುವುದಿಲ್ಲ ಒಬ್ಬರು ಬೇಡ ಅಂತ ನಮ್ಮನ್ನ ತಿರಸ್ಕಾರ ಮಾಡಿದವರ ಮುಂದೆ ಆ ಕಡೆ ಕಣ್ಣೆತ್ತು ನೋಡುವ ಅವಶ್ಯಕತೆ ನಿಮಗಿಲ್ಲ ನೋಡುವ ಮಾತು ಖಂಡಿತ ಬೇಡ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಮುಖ್ಯ ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯವೇ ಮುಖ್ಯ ಆಸೆಗೆ ಕೊನೆಯಿಲ್ಲ ಪೈಸೆಗೆ ಪದ್ಧತಿ ಇಲ್ಲ ಇವೆರಡರ ಹಿಂದೆ ಓಡುವ ವ್ಯಕ್ತಿಗೆ ಮನಶಾಂತಿ ಖಂಡಿತ ಇರುವುದಿಲ್ಲ ಆಸೆಗಳಿಗಾಗಿ ಬದುಕಬೇಡಿ ಆದರ್ಶಗಳಿಗಾಗಿ ಬದುಕಿ ದೀರ್ಘವಾದ ಜೀವನ ಮುಖ್ಯವಲ್ಲ ದಿವ್ಯವಾದ ಜೀವನವೇ ಬಹಳ ಮುಖ್ಯ ಯಾವಾಗಲೂ ನಗುತ್ತಾ ಇರಿ ಜೀವನದಲ್ಲಿ ಪ್ರೀತಿ ಸ್ನೇಹ ಬಂಧು ಬಳಗ ಎಲ್ಲ ಬರೀ ನಮ್ಮ ಯೋಚನೆ ಅಷ್ಟೇ ಆದರೆ ಯಾರ ಮನಸ್ಸಲ್ಲಿ ನಾವು ಒಳ್ಳೆ ನೆನಪಾಗಿ ಇರುತ್ತೇವೆಯೋ ಅವರೇ ನಮ್ಮ ಆತ್ಮೀಯರು ನಗುವೆಂಬ ಆಭರಣದೊಂದಿಗೆ ಮನಸ್ಸಾರೆ ಎಲ್ಲರನ್ನ ಪ್ರೀತಿಸುವುದನ್ನು ಕಲಿಯಿರಿ ಮನಸ್ಸಿಗೆ ಆದ ನೋವು ಸೋತೆನೆಂಬ ಹತಾಶೆಯಿಂದಲ್ಲ ತನ್ನವರಿಗಾಗಿ ತೋರಿದ ಪ್ರೀತಿ ಕಾಳಜಿ ಯಾರಿಗೂ ಅರ್ಥವಾಗದೆ ಹೋಯಿತಲ್ಲ ಎನ್ನುವ ಸಣ್ಣ ನೋವಿನ ವ್ಯಥೆಯಷ್ಟೆ ಆದರೂ ಯಾರನ್ನು ನಾವು ದೂರದೇ ಸುಧಾರಿಸಿಕೊಳ್ಳಬೇಕಾಗಿದೆ ನಮ್ಮನ್ನು ನಾವೇ ದೇವರಲ್ಲಿ ನಿಮ್ಮ ಪ್ರಾರ್ಥನೆ ಒಂದೇ ಇರಲಿ ನೀವು ಪ್ರೀತಿಸುವ ಸ್ನೇಹ ಸಂಬಂಧಗಳು ಯಾವಾಗಲೂ ಖುಷಿಯಾಗಿರಲಿ ಎಂದು ಮುಂದುವರೆಯುತ್ತಿರುವ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆ ಮಾಡುವುದಿಲ್ಲ ಮತ್ತೊಬ್ಬರಿಗೆ ತೊಂದರೆ ಮಾಡುವ ವ್ಯಕ್ತಿ ಯಾವತ್ತೂ ಬದುಕಿನಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಕೆಲವೊಬ್ಬರನ್ನು ನಮ್ಮವರು ಅಂತ ತಪ್ಪಾಗಿ ತಿಳಿದುಕೊಂಡು ಅವರ ಒಳ್ಳೆಯ ಕೆಟ್ಟ ಪರಿಸ್ಥಿತಿಗಳಲ್ಲಿ ನಮ್ಮ ಅಮೂಲ್ಯವಾದ ಸಮಯವನ್ನು ಅವರ ಜೊತೆ ಕಳೆದಿರುತ್ತೇವೆ ಆದರೆ ಯಾವುದೋ ಒಂದು ಸಮಯದಲ್ಲಿ ನಮ್ಮ ಮುಂದೆಯೇ ಅವರ ಸ್ವಾರ್ಥದ ಬುದ್ಧಿಯನ್ನ ತೋರಿಸಿಬಿಡುತ್ತಾರೆ ನಾವು ಸತ್ತಾಗ ಸಿಗುವಷ್ಟು ಪ್ರೀತಿ ಗೌರವ ಕರುಣೆ ಬದುಕಿದ್ದಾಗ ಖಂಡಿತ ಸಿಗುವುದಿಲ್ಲ ಇದು ಅರ್ಥವಿಲ್ಲದ ಪ್ರಶ್ನೆ ಮತ್ತೆ ಉತ್ತರವಿಲ್ಲದ ಪ್ರಶ್ನೆಯೂ ಕೂಡ ಶ್ರಮ ಮತ್ತು ಅದೃಷ್ಟ ಒಂದೇ ಬೆಂಚಿನ ಸ್ನೇಹಿತರು ಮೊದಲು ಶ್ರಮದ ಪರಿಚಯ ಮಾಡಿ ನಂತರ ಶ್ರಮ ಅದೃಷ್ಟದ ಪರಿಚಯ ನಿಮಗೆ ಮಾಡಿಸುತ್ತದೆ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ನಾವು ಮಾಡುವ ಪ್ರತಿ ಒಳ್ಳೆಯ ಕೆಲಸಗಳು ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುತ್ತವೆ ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದು ನಿಮಗೆ ನೋವು ಕೊಡುವುದಕ್ಕಲ್ಲ ಎಷ್ಟು ಜನ ನಿಮ್ಮ ಜೊತೆ ನ್ಯಾಯವಾಗಿದ್ದಾರೆ ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿಸಿಕೊಡುವುದಕ್ಕೆ ನಿಮಗೆ ಬೇಕಾದವರು ನಿಮ್ಮೊಂದಿಗೆ ಮೊದಲಿನ ತರ ಇಲ್ಲ ಅಂದರೆ ಅವರನ್ನ ಅವರ ಪಾಡಿಗೆ ಬಿಟ್ಟು ಬಿಡಿ ಏಕೆಂದರೆ ಅವರು ಬದಲಾಗುವುದಕ್ಕೆ ಎರಡು ಕಾರಣಗಳು ಇರಬಹುದು ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿರಬಹುದು ಅಥವಾ ನಿಮ್ಮದೇ ಜಾಗಕ್ಕೆ ಬೇರೆಯವರು ಬಂದು ಈಗ ಇರಬಹುದು ಹಾಗಾಗಿ ಅವರು ನಿಮ್ಮನ್ನ ಕಡೆಗಣಿಸುತ್ತಾರೆ ಈ ಸತ್ಯ ತಿಳಿದ ಮೇಲೆ ಎಂದಿಗೂ ಅವರೊಂದಿಗೆ ನಿಮ್ಮ ಪ್ರೀತಿ ನಂಬಿಕೆಯನ್ನ ಇಡಬೇಡಿ ಸ್ನೇಹವೇ ಇರಲಿ ಪ್ರೀತಿಯೇ ಇರಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಥರ ನಾಟಕ ಮಾಡುವ ಹಾಗಿದ್ದರೆ ಯಾರ ಜೊತೆಯೂ ಯಾರ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಇದ್ದರೂ ಅಥವಾ ಕಠೋರವಾಗಿಯೂ ಇದ್ದರೂ ಅದು ತಪ್ಪಲ್ಲ ಅದರಲ್ಲೊಂದು ಭಾವನೆ ಅಂದರೆ ಉತ್ತಮ ಭಾವನೆ ಅಡಗಿರುತ್ತದೆ ಆದರೆ ಅವನ ಮಾತಿನಲ್ಲಿ ಅಥವಾ ಅಂತಹವರ ಮನಸ್ಸಿನಲ್ಲಿ ಯಾವುದೇ ಮೋಸ ಇರುವುದಿಲ್ಲ ಎನ್ನುವುದನ್ನು ನೀವು ನೆನಪಿಡಬೇಕು ನಾವು ಸಂಪಾದಿಸಿದ ಒಡವೆ ವಸ್ತ್ರ ಕಾಂಚಾಣ ಆಸ್ತಿ ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು ಆದರೆ ನಾವು ಸಂಪಾದಿಸಿದ ಸ್ನೇಹ ವಿದ್ಯೆ ದಾನ ಧರ್ಮ ಮಾಡಿ ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿ ಕಾಯುತ್ತವೆ ಯಮ ನಮ್ಮ ಬೆನ್ನಿಗೆ ಬಿದ್ದಾಗ ಆ ದೇವರಿಂದಲೂ ನಮ್ಮ ಸಾವನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಕೆಲವೊಂದು ಬಾರಿ ನಾವು ಗಳಿಸಿದ ಪುಣ್ಯದ ಫಲಗಳು ನಮ್ಮನ್ನ ಕೈ ಹಿಡಿಯುತ್ತವೆ ಅದನ್ನ ಮರೆಯಬೇಡಿ ಮನಸ್ಸು ಯಾವಾಗಲೂ ಹೇಳುತ್ತದೆ ಜನಗಳ ಜೊತೆ ಇರು ಬೆರೆತಿರು ಅಂತ ಆದರೆ ಮೆದುಳು ಅಂದರೆ ಬುದ್ಧಿವಂತಿಕೆ ಹೇಳುತ್ತದೆ ಮೋಸ ಮಾಡುವ ಜನಗಳ ಜೊತೆ ಇದ್ದು ನೋವು ಅನುಭವಿಸುವುದಕ್ಕಿಂತ ಒಬ್ಬೊಂಟಿಯಾಗಿ ಇರು ಆಗ ಖಂಡಿತ ನೀನು ಖುಷಿಯಾಗಿರುತ್ತೀಯಾ ಎಂದು ಹಾಗಾಗಿ ಒಳ್ಳೆಯ ಮನುಷ್ಯರು ಯಾವತ್ತೂ ಸ್ವಾರ್ಥಿಗಳಾಗಿ ಇರುವುದಿಲ್ಲ ಆದರೆ ಅವರಿಗೆ ಯಾವಾಗ ಕೆಲವರ ಯೋಗ್ಯತೆ ತಿಳಿಯುತ್ತದೆಯೋ ಆಗ ಅವರು ಅವರಿಂದ ದೂರವಾಗಿ ಮೌನವಾಗಿ ಉಳಿದು ಬಿಡುತ್ತಾರೆ ಮತ್ತವರಿಗೆಂದಿಗೂ ಸಿಗದಷ್ಟು ದೂರ ಹೋಗಿಬಿಡುತ್ತಾರೆ ಇಷ್ಟೇ ನೋಡಿ ಒಳ್ಳೆ ಮನಸ್ಸಿನ ವ್ಯಕ್ತಿತ್ವ ಸ್ನೇಹಿತರೆ ಈ ಸಂದೇಶಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರಿಗೂ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಉತ್ತಮವಾದಂತಹ ಸಂದೇಶಗಳನ್ನು ತಿಳ್ಕೊಳ್ಳೋಕೋಸ್ಕರ ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಓಂ ಶ್ರೀ ಕೃಷ್ಣಾಯ ನಮಃ ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು ಹರೇ ಕೃಷ್ಣ